ಆತ್ಮೀಯ ವಿದ್ಯಾರ್ಥಿಗಳೇ, ತಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೊರ್ತೀನಿ. ಕಲಿಕಾ ಬಲವರ್ಧನೆ ವಿದ್ಯಾರ್ಥಿ ಚಟುವಟಿಕೆ ಪುಸ್ತಕ 2023-24 ಎಂಟನೇ ತರಗತಿ ಕನ್ನಡದಲ್ಲಿ ಕಲಿಕಾ ಫಲ 5 ಸಂಬಂಧಪಟ್ಟಂತೆ ಉತ್ತರಗಳನ್ನು ನೋಡೋಣ. ಬಹಳ ವ್ಯೂವರ್ಸ್ಗಳ ರಿಕ್ವೆಸ್ಟ್ ಇತ್ತು. ಬಟ್ ಏನಾಗ್ತದೆ ಅಂದರೆ ಚಟುವಟಿಕೆಗಳು ತುಂಬ ದೊಡ್ಡದಾಗೋದ್ರಿಂದ ಉತ್ತರಗಳನ್ನು ಹೊಂದಿಸಬೇಕು, ಪ್ರಿಪೇರ್ ಮಾಡಬೇಕು, ಕಷ್ಟ ಇದೆ. ಜೊತೆಗೆ ನಾವು 6-10 ತರಗತಿಯವರೆಗೆ ವಿಡಿಯೋಗಳನ್ನು ಹಾಕ್ತಾ ಇದ್ದೀವಿ. ನಿಮ್ಮ 8th ಏನು ಮೌಲ್ಯಾಂಕನ ಪರೀಕ್ಷೆ ನಡೀತಾ ಇದೆಯಲ್ಲ, ಆ ಎಲ್ಲ ಸಬ್ಜೆಕ್ಟ್ಗಳ ಕೀ ಆನ್ಸರ್ಗಳನ್ನು ಹಾಕಿದ್ದೀನಿ, ಅದನ್ನು ಕೂಡ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿದೆ, ಅವುಗಳನ್ನು ಸಹಿತ ನೋಡಿ. ಸೊ ದಯಮಾಡಿ ವಿಡಿಯೋನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರೆಯದಿರಿ ಅಂತ ಹೇಳ್ತಾ ವಿಡಿಯೋ ಶುರು ಮಾಡೋಣ. ಕಲಿಕಾ ಫಲ 5 ಚಟುವಟಿಕೆ 1 ಸಾಹಿತ್ಯ ಮಂಜರಿ. ಇಲ್ಲಿ ಪ್ರಶ್ನೆ ಇದ್ದಾವೆ. ಮೊದಲ ಪ್ರಶ್ನೆ, ಈ ಗದ್ಯ ಭಾಗವು ಯಾರನ್ನು ಕುರಿತು ಮಾಹಿತಿ ನೀಡುತ್ತಿದೆ? ಸೊ ಫಸ್ಟ್ ಉತ್ತರ ಬಂದ್ಬಿಟ್ಟು, ಈ ಗದ್ಯ ಭಾಗವು ಅಧಿಕಾರ ದಾಹ ಹೊಂದಿರುವವರನ್ನ ಕುರಿತು ಮಾಹಿತಿಯನ್ನು ನೀಡ್ತದೆ ಅಂತಕ್ಕದ್ದನ್ನು ನೀವು ಬರಿಬೇಕಿತ್ತು. ಎರಡನೇ ಪ್ರಶ್ನೆ, ಒಬ್ಬ ಶ್ರೇಷ್ಠ ವ್ಯಕ್ತಿಯ ಬದುಕಿನ ಮಾರ್ಗ ನಮಗೆ ಉಪಯೋಗವಿದೆಯೇ, ಹೇಗೆ ತಿಳಿಸಿ? ಉತ್ತರ, ಒಬ್ಬ ಶ್ರೇಷ್ಠ ವ್ಯಕ್ತಿಯ ಬದುಕಿನ ಮಾರ್ಗ ನಮಗೆ ಉಪಯುಕ್ತವಾಗಿದೆ, ಏಕೆಂದರೆ ಅವರ ಅನುಸರಿಸಿದ ತತ್ವ ಸಿದ್ಧಾಂತಗಳು ನಮ್ಮ ಬದುಕಿಗೆ ದಾರಿದೀಪವಾಗ್ತವೆ. ಅವರ ನಡೆ ನುಡಿ ಆಚಾರ ವಿಚಾರಗಳನ್ನು ನಾವು ಅನ್ವಯಿಸಿಕೊಳ್ಳೋದ್ರಿಂದ ನಾವು ಶ್ರೇಷ್ಠ ವ್ಯಕ್ತಿಯ ಬದುಕಿನ ಹಾಗೆ ಜೀವನವನ್ನು ನಡೆಸಬಹುದು. ಪ್ರಶ್ನೆ 3, ಗದ್ಯ ಓದಿ ಕುವೆಂಪು ಅವರ ವ್ಯಕ್ತಿತ್ವ ಕುರಿತು 5-6 ವಾಕ್ಯಗಳಲ್ಲಿ ನಿಮ್ಮ ನೋಟ್ ಪುಸ್ತಕದಲ್ಲಿ ಬರೆಯಿರಿ. ಪುತ್ರ, ಕುವೆಂಪು ಅವರು ನಾಡಿನ ಸರ್ವಾಂಗೀಣ ಪ್ರಗತಿಗೆ ನೆರವಾಗಿದ್ದ ವ್ಯಕ್ತಿ. ಅವರು ಯಾವುದೇ ಪದವಿ ಪ್ರಶಸ್ತಿಗಳಿಗಾಗಿ ಹಾಗೂ ಅಧಿಕಾರದ ದಾಹಕ್ಕಾಗಿ ಮನೆ ಬಾಗಿಲುಗಳನ್ನು ಕಾಯ್ದವರಲ್ಲ, ಅರಮನೆ ಹಾಗೂ ಗುರುಮನೆಗಳ ಮುಂದೆ ಸುತ್ತು ಹಾಕಿದವರೂ ಅಲ್ಲ, ಲೌಕಿಕ ಪ್ರಯೋಜನಕ್ಕಾಗಿ ಬದುಕಿದವರಲ್ಲ, ಸಮರ್ಪಣಾ ಮನೋಭಾವದಿಂದ ಕರ್ಮಯೋಗಿಯಂತೆ ಕನ್ನಡ ನಾಡಿನ ಸಾಹಿತ್ಯಕ್ಕಾಗಿ ಕೃಷಿ ಮಾಡಿದ್ದಾರೆ ಅಂತ ಬರೀರಿ. 4ನೇ ಪ್ರಶ್ನೆ, ಈ ಬಗೆಯ ಬರಹಗಳನ್ನು ಆತ್ಮಕಥೆ, ಜೀವನ ಚರಿತ್ರೆ, ವ್ಯಕ್ತಿ ಚರಿತ್ರೆಗಳಿಂದ ಗುರುತಿಸಿ ಪರಸ್ಪರ ವ್ಯತ್ಯಾಸ ತಿಳಿಸಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಆತ್ಮಕಥೆ ಅಂದರೆ ತಮ್ಮ ಜೀವನದ ವೃತ್ತಾಂತವನ್ನು ತಾವಾಗಿಯೇ ಬರೆಯೋದಕ್ಕೆ ಆತ್ಮಕಥೆ ಅಂತ ಕರಿತೀವಿ. ಜೀವನ ಚರಿತ್ರೆ ಅಂದರೆ ತಾನೇ ಬರೆದ್ರೆ ಆತ್ಮಕಥೆ ಆಗ್ತದೆ, ಅದಕ್ಕೆ ಆತ್ಮವೃತ್ತ ಅಂತ ಹೇಳ್ತೀವಿ. ಬಟ್ ಅದೇ ವ್ಯಕ್ತಿಯ ಚರಿತ್ರೆ ಬೇರೊಬ್ಬ ಬರೆದಾಗ ಜೀವನ ಚರಿತ್ರೆ ಅಂತ ಕರಿತೀವಿ. ಇಲ್ಲಿ ವ್ಯಕ್ತಿ ಚಿತ್ರಣ ಅಂದರೆ ವ್ಯಕ್ತಿಯ ಆತನ ವ್ಯಕ್ತಿತ್ವದ ಸಂಪೂರ್ಣ ವಿವರಣೆ ಇರ್ತದೆ. ಸೊ ಯಾವ ಮಾಧ್ಯಮದಿಂದ? ಚಿತ್ರದ ಮಾಧ್ಯಮದಿಂದ ಇರ್ತದೆ. ಇದು ಆತ್ಮಕಥೆ, ಜೀವನ ಚರಿತ್ರೆ ಮತ್ತು ವ್ಯಕ್ತಿ ಚಿತ್ರದ ನಡುವಿನ ವ್ಯತ್ಯಾಸ. ಪ್ರಶ್ನೆ, ಸಹಪಾಠಿಯ ಜೊತೆ ನನ್ನ ಕಥೆ ಅಂತ ಕೇಳಿದ್ದಾರೆ. ನಿಮ್ಮ ಗೆಳೆಯ ಹೇಳಿದ ಜೀವನದ ಘಟನೆಯನ್ನ ಇಲ್ಲಿ ಬರೆಯಿರಿ. ಅದು ಜೀವನ ಚರಿತ್ರೆಯ ಲಕ್ಷಣಗಳಿಗೆ ಚಿಂತಿಸಿ ಅಂತ ಕೊಟ್ಟಿದ್ದಾರೆ. ಉತ್ತರ ನೋಡಿ, ನಾನು ನನ್ನ ಗೆಳೆಯ ಪ್ರಜ್ವಲ್ ಹೇಳಿದ ಜೀವನದ ಘಟನೆಯನ್ನ ಇಲ್ಲಿ ಬರೆಯುತ್ತಿದ್ದೇನೆ. ಅವರ ತಂದೆ ಅಧ್ಯಾಪಕ ವೃತ್ತಿಯಲ್ಲಿದ್ದರು. ಬಹಳ ಕರ್ಮ ಯೋಗ್ಯತೆಯಿಂದ ಏನಾಗಿತ್ತಪ್ಪ ಅಂದ್ರೆ ಸಮರ್ಪಣಾ ಭಾವದಿಂದ ಮಕ್ಕಳಿಗೆ ಅಕ್ಷರ ಅಭ್ಯಾಸವನ್ನು ಮಾಡ್ತಿದ್ರು. ಮಕ್ಕಳಿಗೆ ಈ ಗುರುಗಳ ಪಾಠ ಅಂದರೆ ಎಲ್ಲರಿಗೂ ಅಚ್ಚುಮೆಚ್ಚು. ಅವರು ಕೇವಲ ಪಾಠ ಮಾಡದೆ ವ್ಯಕ್ತಿಯ ಜೀವನ ಚರಿತ್ರೆ, ಮೌಲ್ಯ, ನೀತಿಗಳನ್ನು ಮಕ್ಕಳಿಗೆ ತಿಳಿ ಹೇಳ್ತಿದ್ರು. ಹೀಗೆ ನನ್ನ ಗೆಳೆಯ ಅವರ ತಂದೆಯ ಕೆಲಸದ ಕುರಿತು ನನಗೆ ನೈಜ ಜೀವನದ ಘಟನೆಯನ್ನು ಹೇಳಿದ್ದನು. ಈ ನೈಜ ಜೀವನದ ಘಟನೆಯಲ್ಲಿ ಜೀವನ ಚರಿತ್ರೆ ಲಕ್ಷಣಗಳು ಹೊಂದಿವೆ. ಅವರ ತಂದೆಯು ಮಾಡುತ್ತಿದ್ದ ಕೆಲಸ, ವಿದ್ಯಾರ್ಥಿಗಳು ಅವರನ್ನು ಮೆಚ್ಚಿಕೊಂಡ ರೀತಿ, ಅವರ ತಂದೆ ಕುರಿತು ಮಕ್ಕಳಲ್ಲಿ ಇರತಕ್ಕಂಥ ಒಡನಾಟಗಳನ್ನು ನಾವು ತುಂಬ ಮಾರ್ಮಿಕವಾಗಿ ನೋಡಬಹುದು. ಇಲ್ಲಿ ಬರೆದಿರುವ ಘಟನೆ ಜೀವನ ಚರಿತ್ರೆಯ ಸಂಪೂರ್ಣ ಲಕ್ಷಣಗಳನ್ನು ತೋರಿಸ್ತದೆ ಅಂತಕ್ಕದ್ದನ್ನು ಬರೀರಿ. ಇನ್ನು ನೆಕ್ಸ್ಟ್ ಇರತಕ್ಕಂಥದ್ದು ಚಟುವಟಿಕೆ 2 ಹೋಗೋಣ. ಅಲ್ಲಿ ಫಸ್ಟ್ ಕ್ವಶನ್ ಇದೆ, ಅದಕ್ಕೆ ಗಾಂಧಿ ಏನು ಉತ್ತರ ನೀಡಿರಬಹುದು, ನೀವೇ ಊಹಿಸಿ ಕತೆ ಮುಂದುವರಿಸಿರಂತ ಕೇಳಿದರೆ. ಸೊ ನೋಡಿ, ಅಲ್ಲಿ ಏನಾಗಿದೆಪ್ಪ ಅಂತಂದ್ರೆ ಪುಟ್ಟ ಹುಡುಗಿಗೆ ಚಾಕ್ಲೇಟ್ ತಿನ್ನುವುದರಿಂದ ಆಗೋ ದುಷ್ಪರಿಣಾಮಗಳನ್ನ ವಿವರಿಸ್ತಿದ್ದೆ. ಅತಿಯಾದ ಚಾಕ್ಲೇಟ್ ತಿನ್ನೋದ್ರಿಂದ ಹಲ್ಲುಗಳು ಹಾಳಾಗ್ತವೆ ಮತ್ತೆ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅಂತ ಉತ್ತರವನ್ನ ನೀಡ್ತಿದ್ದೆ ಅಂತ ಏನ್ ಮಾಡ್ಬೇಕಾಗಿತ್ತಪ್ಪ ಅಂತಂದ್ರೆ ಊಹಿಸಿ ಕಥೆಯನ್ನ ಬರಿಬೇಕಾಗಿತ್ತು. ಮುಂದಿನ ಪ್ರಶ್ನೆ, ನೀವು ನಿಮ್ಮ ಅನುಭವದ ಒಂದು ಸ್ವಾರಸ್ಯ ಘಟನೆ ಕುರಿತು ಕತೆ ಬರೀರಿ ಅಂತ ಕೇಳಿದಾರ. ಸೊ ಇಲ್ಲಿ ನನ್ನ ಜೀವನದಲ್ಲಿ ಒಂದು ಅನುಭವದ ಸ್ವಾರಸ್ಯಕರ ಘಟನೆ ನಿಮ್ಮ ಮುಂದೆ ಹೇಳ್ತೀನಿ. ನನ್ನ ಗೆಳೆಯ ಪ್ರಶಾಂತ್ ಪ್ರತಿದಿನ ಶಾಲೆಯಲ್ಲಿ ಕಳವು ಮಾಡ್ತಿದ್ದ, ಆದರೆ ಆತ ಕಳವು ಮಾಡುತ್ತಿದ್ದನ್ನ ಯಾರೂ ನೋಡಿರಲಿಲ್ಲ. ಬಟ್ ಆತನ ಕಳವು ಮಾಡೋದು ದುಷ್ಪರಿಣಾಮಗಳನ್ನು ಸಹಿತ ಆತ ಏನು ಮಾಡಿರಲಿಲ್ಲ, ಅರಿತುಕೊಂಡಿರಲಿಲ್ಲ. ಒಂದು ದಿನ ನಾನೇ ಖುದ್ದಾಗಿ ಆತನನ್ನು ಭೇಟಿಯಾಗಿ ಕಳವು ಮಾಡೋದ್ರಿಂದ ಆಗೋ ದುಷ್ಪರಿಣಾಮಗಳನ್ನು ಸ್ವಾರಸ್ಯಕರವಾಗಿ ವಿವರಣೆ ಕೊಟ್ಟೆ. ಮುಂದೆ ಕಳವು ಮಾಡೋದನ್ನು ಬಿಟ್ಟು ಬಿಟ್ಟ, ಪ್ರಾಮಾಣಿಕತೆಯಾಗಿ ತರಗತಿಯಲ್ಲಿ ಎಲ್ಲರ ಜೊತೆ ಒಡನಾಟದಿಂದ ಇರಲು ಆರಂಭಿಸಿದಂಥ ಒಂದು ಕಥೆಯನ್ನು ಬರೀರಿ. ಚಟುವಟಿಕೆ 3 ಹೋಗುವ. ಇಲ್ಲಿ ಫಸ್ಟ್ ಕ್ವಶನ್, ಈ ಪಠ್ಯದ ಸಾಹಿತ್ಯದ ಪ್ರಕಾರ ತಿಳಿಸಿ, ತನ್ನ ಜೀವನ ಅನುಭವವನ್ನು ತಾನೇ ಬರೆದುಕೊಳ್ಳುವ ಬರಹದ ಕುರಿತುಗಳು ಚರ್ಚಿಸಿ ಅಂತ ಕೊಟ್ಟಿದ್ದಾರೆ. ಸೊ ಉತ್ತರ, ಅದನ್ನು ಆತ್ಮಕಥೆ ಅಂತ ಕರಿತೀವಿ. ಸೊ ಮುಂದಿನ ಪ್ರಶ್ನೆ,
ಕನ್ನಡ ಸಾಹಿತ್ಯದಲ್ಲಿ ತನ್ನ ಬದುಕಿನ ಹಾದಿಯನ್ನ ತಾವೇ ಬರೆದಿಟ್ಟಿರುವ ಕೃತಿಗಳನ್ನ ಶಿಕ್ಷಕರಿಂದ ತಿಳಿಯಿರಿ ಅಂತ ಕೇಳಿದರೆ, ಅಂದ್ರೆ ಆತ್ಮಕಥೆಗಳ ಪಟ್ಟಿ ಬರೀಬೇಕು. ಕುವೆಂಪು ನೆನಪಿನ ದೋಣಿಯಲ್ಲಿ, ಶಿವರಾಮಕಾರಂತ, ಹುಚ್ಚು ಮನಸ್ಸಿನ ಹತ್ತು ಮುಖಗಳು, ಮಾಸ್ತಿ ಭಾವ, ಕನಕರು ಬರಗಾರಣ ಬದುಕು, ಸಸಮಾಳವಾಡ ದಾರಿಸಾಗಿದೆ, ಎಸ್ ಎಲ್ ಭೈರಪ್ಪ ಬಿತ್ತಿ. ಇನ್ನು ಚಟುವಟಿಕೆ ನಾಲ್ಕಕ್ಕೆ ಹೋಗುವ. ಏನಿದೆ ಅಂದ್ರೆ, ನನ್ನ ಓಡಾಟ ನನ್ನ ನೋಟ, ನೀವು ಮಾಡಿದ ಪ್ರವಾಸದ ಅನುಭವಗಳನ್ನು ಕುರಿತು ಬರೆಯಿರಿ ಅಂತ ಕೇಳಿದ್ದಾರೆ. ಇದರ ಉತ್ತರ, ನಾನು ನಮ್ಮ ಶಾಲೆಯಲ್ಲಿ ಒಂದು ದಿನಕ್ಕಾಗಿ ವಿಜಯಪುರಕ್ಕೆ ಭೇಟಿ ಕೊಟ್ಟಿದ್ದೆ. ವಿಜಯಪುರದ ಆದಿಲ್ ಶಾಹಿ ಸಾಮ್ರಾಜ್ಯಗಳಿಗೆ ಒಳಪಟ್ಟಿತ್ತು. ವಿಜಯಪುರದಲ್ಲಿ ವಿಶ್ವವಿಖ್ಯಾತ ಸ್ಮಾರಕಗಳಿವೆ. ಗೋಲ್ಗುಮ್ಮಟ್ ಅಂದರೆ ತುಂಬಾ ಅಚ್ಚರಿಕರ ಅನಿಸಿತು. ಅದರಲ್ಲಿನ ಪಿಸು ಮಾತಿನ ಗೆಲ್ಲರಿಗೂ ಎಸ್ ಒಂದು ಮಾತು ಏಳು ಬಾರಿ ಪ್ರತಿ ತೋರಿಸುತ್ತದೆ, ಅಂದರೆ ಪ್ರತಿಧ್ವನಿಸುತ್ತದೆ. ಗೋಲ್ಗುಮ್ಮಟ್ ಮುಂದೆ ಆದಿಲ್ ಶಾಹಿ ಮನೆತಕ್ಕೆ ಸೇರಿದ ಪ್ರಾಚ್ಯ ವಸ್ತು ಸಂಗ್ರಹಾಲಯ ಅಂದರೆ ಮ್ಯೂಸಿಯಂ ಇದೆ. ಅಲ್ಲಿ ಆದಿಲ್ ಶಾಹಿ ರಾಜರ ಉಪಯೋಗಿಸ್ತಿರ್ತಕ್ಕಂಥ ಆಯುಧಗಳು, ಬಟ್ಟೆಗಳ ಮಾದರಿಗಳು ಇವೆ. ಗೋಲ್ಗುಮ್ಮಟ್ ನೋಡಿದ ನಂತರ ನಾವು ಇಬ್ರಾಹಿಂ ರೋಜಾ ನೋಡಲು ಹೋದೆವು. ಇಬ್ರಾಹಿಂ ರೋಜಾವನ್ನ ದಕ್ಷಿಣ ಭಾರತದ ತಾಜ್ ಮಹಲ್ ಅಂತ ಕರೀತಾರೆ. ನಾವೆಲ್ಲ ಸ್ಮಾರಕಗಳನ್ನ ಮಾರ್ಗದರ್ಶಕರ ಸಹಾಯದಿಂದ ಪೂರ್ವ ಇತಿಹಾಸವನ್ನು ತಿಳಿದುಕೊಂಡೆವು. ಎಲ್ಲಾ ಸ್ನೇಹಿತರು ಹಾಗೂ ಶಿಕ್ಷಕರು ಕೂಡಿಕೊಂಡು ಊಟ ಮಾಡಿ ಮನೆ ಕಡೆಗೆ ಬಂದೆವು ಅಂತಕ್ಕದನ್ನ ಬರೀಬೇಕು. ನೆಕ್ಸ್ಟ್ ಚಟುವಟಿಕೆ ಐದಕ್ಕೆ ಹೋಗೋಣ. ಈ ಕೆಳಗಿನ ಗ್ರಂಥಗಳ ಯಾರ ಬದುಕಿಗೆ ಸಂಬಂಧಿಸಿವೆ ಎಂಬುದನ್ನ ಶಿಕ್ಷಕರಿಂದ ತಿಳಿದು ಸಿದ್ಧಪಡಿಸಿರಿ, ಅವರ ಬಗ್ಗೆ ಮಾಹಿತಿ ತಿಳಿಯಿರಿ ಅಂತ ಕೇಳಿದ್ದಾರೆ. ಇವೆಲ್ಲ ಆತ್ಮಕಥೆಗಳಾಗಿದ್ದಾವೆ. ಸೊ ಇದರಲ್ಲಿ ಯಾರು ಯಾವ ಕೃತಿಗಳಿದ್ದಾವೆ ಅನ್ನೋದನ್ನು ನಾನು ನಿಮಗೆ ಹೇಳ್ತೀನಿ. ಕುವೆಂಪು ಅವರದು ನೆನಪಿನ ದೋಣಿಯಲ್ಲಿ, ಶಿವರಾಮ ಕಾರಂತರು ಹುಚ್ಚು ಮನಸ್ಸಿನ ಹತ್ತು ಮುಖಗಳು, ಮಾಸ್ತಿ ಅವರದು ಭಾವ, ಅನಕ್ರು ಅವರದು ಬರಹಗಾರಣ ಬದುಕು, ಸಹಸ ಮಾಳವಾಡವರದು ದಾರಿಸಾಗಿದೆ, ಎಸ್ ಎಲ್ ಭೈರಪ್ಪ ಬಿತ್ತಿ, ಬಸವರಾಜ ಕಟ್ಟಿಮನಿ ಕಾದಂಬರಿ ಕಾರಣ ಬದುಕು, ಪಿ ಲಂಕೇಶ್ ಹುಳಿ ಮಾವಿನ ಮರ, ಎ ಎನ್ ಮೂರ್ತಿರಾವ್ ಸಂಜೆಗನ್ನಿನ ಹಿನ್ನೋಟ, ಎಚ್ ನರಸಿಂಹಯ್ಯ ಹೋರಾಟದ ಬದುಕು, ಗುಬ್ಬಿ ವೀರಣ್ಣ ಕಲೆಯೇ ಕಾಯಕ, ಹರಡೇಕರ್ ಮಂಜಪ್ಪ ಕಳೆದ ನನ್ನ 30 ವರ್ಷಗಳ ಕಾಣಿಕೆ, ಸಹಜ ನಾಗಲುಟ್ಟಿಮಠ ಬಿಚ್ಚಿದ ಜೋಳಿಗೆ, ಬೀಚಿ ಬಯೋಗ್ರಫಿ, ಸಿದ್ದಲಿಂಗಯ್ಯ ಊರು ಕೇರಿ, ಕುಂ ವೀರಭದ್ರಪ್ಪ ಗಾಂಧಿ ಕ್ಲಾಸು. ಮುಂದಿನ ಪ್ರಶ್ನೆ ಚಟುವಟಿಕೆ ಆರು, ಚರ್ಚೆ ಟಿಪ್ಪಣಿ ಸಂವಾದ ಮತ್ತೆ ವಿಚಾರಗೋಷ್ಠಿ ಕೇಳಿದರೆ, ಇಲ್ಲಿ ನಿಮ್ಮ ಗುಂಪಿಗೆ ಕೊಟ್ಟಿರೋ ವಿಷಯದ ಕುರಿತು ಟಿಪ್ಪಣಿ ಬರೆಯದು, ವಾದವನ್ನು ಮಂಡಿಸಬೇಕು. ಶಿಕ್ಷಣದಲ್ಲಿ ತಂತ್ರಜ್ಞಾನದ ಬಗ್ಗೆ ನಾವು ಉತ್ತರವನ್ನು ಇಲ್ಲಿ ನಿಮಗೆ ಕೊಡ್ತೀನಿ. ಎಸ್, ತಂತ್ರಜ್ಞಾನ ಹಲವಾರು ವಿಧಾನಗಳಲ್ಲಿ ವಿದ್ಯಾರ್ಥಿಗಳಿಗೆ ಪ್ರಯೋಜನಕಾರಿ ಆಗದ. ಶಾಲೆ ಮತ್ತು ವಿದ್ಯಾರ್ಥಿಗಳಿಗೆ ಸೂಕ್ತವಾದ ಯೋಜನೆ ರಚಿಸಲು ಅತಿ ಅಮೂಲ್ಯ ಆಗದ. ತಂತ್ರಜ್ಞಾನ ತ್ವರಿತವಾಗಿ ವಿಕಸನಗೊಳ್ಳುತ್ತಿರುವ ಕಾರಣ ಶೈಕ್ಷಣಿಕ ವಲಯದಲ್ಲಿನ ಬೆಳವಣಿಗೆಗಳೊಂದಿಗೆ ಪ್ರಸ್ತುತವಾಗಿರಲು ಇದು ನಿರ್ಣಾಯಕವಾಗದ. ಎಸ್ಎಸ್ಸಿನ ಶಿಖರವೇರಲು ಬಯಸಿರುವವರು ನೀವಾಗಿದ್ದರೆ ತಂತ್ರಜ್ಞಾನ ಶಿಕ್ಷಣದ ಭವಿಷ್ಯದ ಮೇಲೆ ಹೇಗೆ ಪರಿಣಾಮ ಬೀರುತ್ತದೆ ಎಂಬುದರ ಮೇಲೆ ಬೆಳಕು ಚೆಲ್ಲಲೇಬೇಕು. ತಂತ್ರಜ್ಞಾನದ ಪ್ರಗತಿಯಲ್ಲಿ ಎಐ ಹಾಗೂ ಚಾಟ್ ಜಿಪಿಟಿ ಅಂತ ಪರಿಕರಗಳ ಪಾತ್ರ ಹಿರಿದಿದೆ. ಕೆಲವೊಂದು ವಿದ್ಯಾರ್ಥಿಗಳು ಈ ಪರಿಕರ ಬಳಸಿಕೊಂಡು ಶೈಕ್ಷಣಿಕ ಯೋಜನೆಗಳಲ್ಲಿ ಪ್ರಗತಿಯನ್ನು ಸಾಧಿಸುತ್ತಾರೆ. ಈ ಪರಿಕರಗಳಿಗೆ ಯಾವುದೇ ಪ್ರಾಜೆಕ್ಟ್ ಸಿದ್ಧಪಡಿಸಿದ ಸಾಕು, ಕೆಲವೇ ನಿಮಿಷಗಳಲ್ಲಿ ಸಿದ್ಧಪಡಿಸುತ್ತಾರೆ. ಯಂತ್ರ ಕಲಿಕೆ, ವರ್ಚುವಲ್ ರಿಯಾಲಿಟಿ, ಕೃತಕ ಬುದ್ಧಿಕೆ ಅಂತ ಆಧುನಿಕ ಉಪಕರಣಗಳು ಈಗ ಶಿಕ್ಷಣ ರಂಗದಲ್ಲಿ ಹೊಸ ಕ್ರಾಂತಿಯನ್ನು ಉಂಟು ಮಾಡಿದ್ದಾವೆ. ಶಿಕ್ಷಕರ ಬದಲಿಗೆ ಇವು ವಿದ್ಯಾರ್ಥಿಗಳ ಮಾರ್ಗಸೂಚಕಗಳಾಗಿದ್ದಾವೆ. ಶಿಕ್ಷಕರಿಗಿದ್ದ ಹೊಣೆಗಾರಿಕೆಗಳನ್ನು ಈ ಪರಿಕರಗಳು ತಮ್ಮ ಹೆಗಲಿಗೆ ರವಾನಿಸಿಕೊಂಡಿದ್ದಾವೆ. ಇದರಿಂದ ಗಮನಾರ್ಹ ಬದಲಾವಣೆಗಳನ್ನು ಉಂಟು ಮಾಡಿದೆ ಅಂತ ಇಷ್ಟು ಪಾಯಿಂಟ್ಸ್ ಬರೆದ್ರೂ ಕೂಡ ನೀವು ಏನಾಗ್ತದಪ್ಪ ಅಂದರೆ ಕಂಪ್ಲೀಟ್ ಆಗ್ತದೆ. ಇನ್ನು ಏಳನೇ ಚಟುವಟಿಕೆ, ಹಳಗನ್ನಡವನ್ನು ಓದಿರಿ ಅಂತ ಕೇಳಿದ್ದಾರೆ. ಇಲ್ಲಿ ಪ್ರಶ್ನೆಗಳು ಏನಿದಾವೆ ಅಂದರೆ, ಸೊ ಇದು ಮಹಾಭಾರತದ ಕಥೆ ಅದ, ಅದನ್ನು ಸ್ವಲ್ಪ ಕೇಳ್ಕೊಡ್ರಿ, ಇದರ ಬಗ್ಗೆ ವಿವರಣೆ ತಗೊಳ್ರಿ. ಇದು ಹಳಗನ್ನಡದ ಎಸ್ ಕತೆ ಇದೆ, ಇದನ್ನು ಹೊಸಗನ್ನಡದಲ್ಲಿ ತಾವೇನು ಮಾಡಬೇಕಪ್ಪ ಅಂದರೆ ಬರಿಬೇಕು. ಅಂದರೆ ಪಾಟಲಿಪುತ್ರ ಎಂಬ ಪುರಮಲ್ಲಿ ಶ್ರೇಷ್ಠ ಸುದತ್ತನೆಂಬ ನಿತಾನ ಮಗಳ ಸುಧಾ, ಅಂದರೆ ಪಾಟಲಿಪುತ್ರ ಎಂಬ ಊರಿನಲ್ಲಿ ಶ್ರೇಷ್ಠ ಸುದತ್ತ ಎಂಬ ಆತನ ಮಗಳು ಸುಧಾ ಎಂಬ ಕನ್ಯೆಯೊಂದು. ಸೊ ಈ ಥರ ಆಗ್ತದೆ, ನಿಮ್ಮ ಶಿಕ್ಷಕರು ನಿಮಗೆ ಸಹಾಯ ಮಾಡ್ತಾರೆ, ಅದರಿಂದ ನೋಡಿ ಬರ್ಕೊಡ್ರಿ. ನಾನು ಮುಂದಿನ ಚಟುವಟಿಕೆಗೆ ಹೋಗ್ತೀನಿ. ಚಟುವಟಿಕೆ ಎಂಟು, ವಚನ ತಿಳಿಯೋಣ ಕೀರ್ತನೆ ಹಾಡೋಣ ಅಂತ ಇದೆ. ವಚನ ಮತ್ತು ಕೀರ್ತನೆಗಳ ನಡುವಿನ ರಚನಾ ವ್ಯತ್ಯಾಸ ತಿಳಿಸಿರಿ ಅಂತ ಕೇಳಿದರೆ, ಉತ್ತರ ನೋಡಿ, ಎಸ್ ಇದು ವಚನದ ಬಗ್ಗೆ ಇರ್ತಕ್ಕಂಥದ್ದು. ಅಂದರೆ ವಚನ ಅಂತಕ್ಕಂಥದ್ದು 11ನೇ ಶತಮಾನದ ಉತ್ತರಾರ್ಧದಲ್ಲಿ ಉದಯಿಸಿ 12ನೇ ಶತಮಾನದ ಕಡೆವರೆಗೂ ಕೂಡ ಬಸವಣ್ಣನವರು ಜನಸಾಮಾನ್ಯರ ಆಂದೋಲನದ ಭಾಗವಾಗಿ ಬಳಸಿದರು. ಇದು ಸಾಹಿತ್ಯ ಪರಿಭಾಷೆ, ಒಂದು ವಿಶಿಷ್ಟ ಸಾಹಿತ್ಯದ ಪ್ರಕಾರ, ಹಾಡಿದರೆ ಹಾಡಾಗುವ, ಓದಿದರೆ ಗದ್ಯವಾಗುವ ಕನ್ನಡದ ವಿಶೇಷ ಕಾವ್ಯ ಪ್ರಕಾರ. ವಚನ ಸಾಹಿತ್ಯ ತನ್ನ ಕಾಲದಲ್ಲಿನ ಜನರ ಮನೋಭಿವ್ಯಕ್ತಿಗೆ ಸಂಗಾತಿಯಾಯಿತು. ವಚನ ಎಂದರೆ ಪ್ರಮಾಣ, ಕೊಟ್ಟ ಮಾತು ಎಂದು ಅರ್ಥ. ಎಸ್ ಇನ್ನು ಕೀರ್ತನೆ ಅಂದರೆ ಏನಿದೆ ಅಂದರೆ, ಕೀರ್ತನೆ ಭಾರತದ ಭಕ್ತಿ ಸಂಪ್ರದಾಯಗಳಲ್ಲಿ ನಡೆಸಲಾಗ್ತಕ್ಕಂಥ ಒಂದು ಕರೆ. ಪ್ರತಿಕ್ರಿಯೆ ಪಠನ, ಕೀರ್ತನೆ ನಡೆಸತಕ್ಕಂಥ ವ್ಯಕ್ತಿಯನ್ನು ಕೀರ್ತನಾಕಾರರಂತೀವಿ. ಕೀರ್ತನೆಯ ಆಚರಣೆಗೆ ಹಾರ್ಮೋನಿಯಂ, ತಬ್ಲಾ, ಮೃದಂಗ, ಕರ್ತಾಳ ಅಂತಕ್ಕಂಥ ವಾದ್ಯಗಳು ಬೇಕೇ ಬೇಕು ಅಂತಕ್ಕಂಥದ್ದನ್ನು ಇಷ್ಟು ಬರೆದ್ರೆ ಸಾಕು. ಇನ್ನು ಹಾಡಲು ಹೆಚ್ಚುವಾದ ಸೂಕ್ತ ರಚನೆ ಯಾವುದು, ಏಕೆ ಅಂತ ಕೇಳಿದ್ದಾರೆ ನೋಡಿ. ಇಲ್ಲಿ ಉತ್ತರ, ವಚನ ಅಂತಕ್ಕಂಥದ್ದು ತುಂಬಾ ಸರಳವಾಗಿರ್ತಕ್ಕಂಥದ್ದು ಆಗ್ತದೆ. ಮೂರನೇದು, ಸರಳವಾಗಿ ಅರ್ಥವಾಗುವ ರಚನೆ ಯಾವುದು, ಏಕೆ ಅಂತ ಕೇಳಿದರೆ 2 ಮತ್ತು 3ರ ಉತ್ತರ ಸೇಮ್ ಆಗ್ತದೆ.
ಅಂದರೆ ಸರಳವಾಗಿ ಅರ್ಥವಾಗುವ ರಚನೆ ವಚನ. ವಚನದಲ್ಲಿ ಓದಿದ ತಕ್ಷಣ ಸುಲಭವಾಗಿ ಅರ್ಥ ಆಗ್ತದೆ, ಅದರಲ್ಲಿನ ಮೌಲ್ಯ ಮತ್ತು ನಿಹಿತಾರ್ಥವನ್ನು ಸುಲಭವಾಗಿ ನಾವು ಏನು ಮಾಡ್ಬೋದಪ್ಪ ಅಂದರೆ ಅರಿಯಬಹುದು ಅಂತಕ್ಕಂಥದ್ದನ್ನು ಬರೀರಿ. ಇನ್ನು ಚಟುವಟಿಕೆ 9, ಜನರ ಸುತ್ತ ಜನಪದ ಅಂತ ಇದೆ. ಜನಪದ ಗೀತೆ ಇದೇನಿದೆ ನೋಡಿ, ಆಡಿ ಬಾನನ ಕಂದ ಅಂಗಾಲ ತುಳಿದಿನ ಹಾಡಿ, ಎರಡು ತ್ರಿಪದಿಗಳ ಲಕ್ಷಣ ತಿಳಿಯಿರಿ ಅಂತ ಕೇಳಿದ್ದಾರೆ. ಉತ್ತರ ನೋಡಿ, ತ್ರಿಪದಿ ಅಂದರೆ ಮೂರು ಸಾಲಿನ ಪದ್ಯ, ಅದು ಅಚ್ಚ ಕನ್ನಡದ ದೇಸಿ ಮಟ್ಟಿನ ಛಂದಸ್ಸು. ಇದರಲ್ಲಿ ಕೂಡ ಹಲವಾರು ಪ್ರಭೇದಗಳಿದ್ದಾವೆ. ಅಂಶಗನ ಆಧಾರಿತ ತ್ರಿಪದಿಗಳಿಗೆ ಹೆಚ್ಚು ಪ್ರಾಮುಖ್ಯತೆ ಕೊಡ್ತಾರೆ. ಸರ್ವಜ್ಞನ ವಚನಗಳಲ್ಲಿ ಮಾತ್ರಗನಗಳ ಆಧಾರದ ಮೇಲೆ ಕೂಡ ತ್ರಿಪದಿ ರಚಿಸಿರುವುದು ಕಂಡು ಬರ್ತದೆ. ಇಲ್ಲಿ 5 ಮಾತ್ರೆಗಳ ಗನಗಳನ್ನ ಇರ್ತದೆ. ಅಂಶಗನ ಆಧಾರಿತ ತ್ರಿಪದಿಗಳಲ್ಲಿ ಹಲವು ವೈವಿಧ್ಯತೆಗಳನ್ನ ಕಾಣ್ತೀವಿ. ಸಾಮಾನ್ಯವಾಗಿ ಜನಪದದ ಒನಕೆವಾಡು, ಬೀಸುಕಲ್ಲಿನ ಹಾಡುಗಳಲ್ಲೆಲ್ಲ ಸಾಮಾನ್ಯ ತ್ರಿಪದಿ ಲಕ್ಷಣಗಳು ಇರ್ತವೆ ಅನ್ನೋದನ್ನು ಬರೀಬೇಕು. ಮುಂದೆ ತ್ರಿಪದಿ ಮಾದರಿಯಲ್ಲಿ ನೀವು ಒಂದು ಪದ್ಯ ರಚಿಸಲಿಕ್ಕೆ ಪ್ರಯತ್ನ ಮಾಡಿ ಅಂತ ಮೂರನೇದಿದೆ. ನಾನು ಇಲ್ಲೊಂದು ಪದ್ಯ ಕೊಟ್ಟಿದ್ದೀನಿ. ಎಸ್, ಕೂಸು ಇದ್ದ ಮನೆಗೆ ಬೀಸಣಿಕೆಯಾತಕ ಕೂಸು ಕಂದಯ್ಯ ಒಳಭರಗ ಬೀಸಣಿಕೆ ಗಾಳಿ ಸುಳಿದಾವ, ಬ್ಯಾಸಗಿ ದಿವಸಕ ಬೇವಿನ ಮರ ತಂಪು ಭೀಮರತಿಯಂಪ ಹೊಳೆ ತಂಪು ಹೊಡೆದವ ನೀ ತಂಪು ನನ್ನ ತವರಿಗೆ ಅಂತಕ್ಕಂಥ ಬರೆದ್ರೆ ಇಟ್ಸ್ ಓಕೆ. ಚಟುವಟಿಕೆ 10, ಕವಿತೆ ಓದನ ಕವಿತೆ ಕಟ್ಟೋನ ಅಂತ ಇದೆ. ಇಲ್ಲಿ ಪ್ರಾಸಪದಗಳನ್ನು ಸೇರಿಸಿ ಕವಿತೆ ರಚಿಸಿರಿ ಅಂತ ಕೇಳಿದ್ದಾರೆ. ಆಲ್ಮೋಸ್ಟ್ ಇಲ್ಲೊಂದು ಪದ್ಯ ಇದೆ. ಎಸ್, ನಡೆದು ಹೋಗಿದ್ದು ಮರೆತು ಹೋಗಿದ್ದು ಮುಗಿದು ಹೋಗಿದ್ದು ಚಿಟ್ಟು ಹೋದವರು ಮರೆತು ಹೋದವರನ್ನು ಮರೆತು ಬಿಡಿ, ಆದರೆ ಅದರಿಂದ ಕಲಿತ ಪಾಠವ ಮರೆಯದಿರಿ ಅಂತಕ್ಕಂಥ ಪ್ರಾಸಪದಗಳಿರ್ತಕ್ಕಂಥ ಒಂದು ಹಾಡಿದೆ, ಇದನ್ನು ಬರೀರಿ. ಇನ್ನು 2ನೇ ಪ್ರಶ್ನೆ ನೋಡಿ. ಎಸ್, ಅಪ್ಪ ಅಮ್ಮ ತಂಗಿ ನಮ್ಮ ಮನೆ ಇತ್ಯಾದಿ ವಿಷಯಗಳ ಕುರಿತು ಪ್ರಾಸಪದಗಳ ಪದಗಳನ್ನು ನೀವು ರಚನೆ ಮಾಡಿ ಅಂತ ಹೇಳಿದರೆ, ನಾನಿಲ್ಲಿ ನಮ್ಮ ಮನೆ ಬಗ್ಗೆ ಒಂದು ರಚನೆ ಮಾಡಿದ್ದೀನಿ ನೋಡಿ. ಅರಮನೆಯಂತಿಲ್ಲ ಈ ನನ್ನ ಮನೆ, ಮಧ್ಯಮ ವರ್ಗದ ಅತಿ ಸಾಮಾನ್ಯ ಅನುಕೂಲದ ಸಣ್ಣದೊಂದು ಸೂರು ಅಷ್ಟೇ, ಹಜಾರವಿದೆ ಅದೂ ಮಧ್ಯಮ, ಒಂದೆರಡು ರೂಮು, ತಲೆಯಿಂದ ಕಾಲ ಉದ್ದುದ್ದ ಧಾರಾಳ ನೀಡುವಷ್ಟು ಊಟಕ್ಕೆ ನೆಲ ಮತ್ತು ಅಡುಗೆಗೊಂದು ದೊಡ್ಡ ಬಿಲ್ ಅಂತಕ್ಕಂಥ ನಮ್ಮ ಮನೆ ಬಗ್ಗೆ ನಾನು ಏನು ಮಾಡಿದ್ದೀನಿ, ಒಂದು ಕವನವನ್ನು ಬರೆದಿದ್ದೆ. ಸೊ ಮೂರನೇದು ಇದನ್ನೇ ಯಾವುದಾದ್ರೂ ಎಸ್ ನಿಮ್ಮ ಯೂಟ್ಯೂಬಲ್ಲೋ ಅಥವಾ ಬೇರೆ ಆಡಿಯೋಗಳಲ್ಲಿ ರೇಡಿಯೋಗಳಲ್ಲಿ ಭಾವಗೀತೆಗಳನ್ನು ಕೇಳಿ ಅಂತ ಕೊಟ್ಟಿದ್ದಾರೆ. ಲಾಸ್ಟ್ ಕವನ ಕಟ್ಟೋಣ ಅಂತ ಇದೆ. ಇಲ್ಲಿ ಮಳೆಗಾಲ ಇದೆ. ಸೊ ನಾನು ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಬರೆದಿದ್ದೀನಿ. ಅದು, ಮೊದಲ ಮಳೆ ಬರುವ ಸಮಯ, ಬೇಸರ ಸರಿಸಿ ನೇಸರ ಮರೆಗೆ ಅಂತರ ಮರೆಸವು ಆಗಳಿಗೆ, ಉತ್ತರವಿಲ್ಲದ ಕಾತರ ಭುವಿಗೆ ಹತ್ತಿರವಾಗುವ ಆತುರ ಮಳೆಗೆ ಅಂತಕ್ಕಂಥದ್ದು ನಾನು ಬರೆದಿದ್ದೀನಿ. ಈ ಥರ ನೀವು ಕೂಡ ಬರಿಬೋದು. ಇಷ್ಟಿತ್ತು 8ನೇ ತರಗತಿ ಕನ್ನಡದ 5ನೆಯ ಕಲಿಕಾಫಲದ ಸಮಗ್ರವಾಗಿರ್ತಕ್ಕಂಥ ಉತ್ತರಗಳ ವಿವರಣೆ. ಬಹಳ ಜನ ಕೇಳ್ತಿದ್ರು, ಇನ್ನು ಬೇಗ ಬೇಗ ಹಾಕಿ ನಿಮಗೆ ಮುಗಿಸ್ತೀನಿ ಅಂತ ಹೇಳ್ತಾ ನಿಮ್ಮ ಎಸ್ ಮೌಲ್ಯಾಂಕನ ಪ್ರಶ್ನೆ ಪತ್ರ ಉತ್ತರಗಳನ್ನು ಸಹಿತ ನೋಡಿ ನಮಗೆ ಸಪೋರ್ಟ್ ಮಾಡಿ. ಹೆಚ್ಚಿನ ವಿಡಿಯೋಗಳು ನಮ್ಮ ಯೂಟ್ಯೂಬ್ ಚಾನಲ್ನಿದ್ದಾವೆ. ಸೊ ನೋಡಿ ಹಾಗೂ ಲೈಕ್, ಶೇರ್ ಹಾಗೂ ಶೇರ್ಗಳನ್ನು ಮಾಡಲಿಕ್ಕೆ ಮರೆಯದಿರಿ. ವಾಟ್ಸಪ್ ಚಾನಲ್, ಟೆಲಿಗ್ರಾಮ್ ಗ್ರೂಪ್ಗಳಾದವ, ಅವುಗಳ ಲಿಂಕನ್ನು ಕೊಟ್ಟಿದ್ದೀನಿ, ಅದಕ್ಕೂ ಕೂಡ ಬಂದು ಜಾಯ್ನ್ ಆಗಿ. ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಅಂಟಿಲ್ ಟೇಕ್ ಕೇರ್.